ಇಡೀ ರಾಜ್ಯ ರಾಜಕಾರಣ ಗಿರಕಿ ಹೊಡಿತಾ ಇರುವಂತಹ ಪೆಂಡ್ರೈವ್ ಪೊಲಿಟಿಕ್ಸ್ ಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಾವು ಬ್ರೇಕ್ ಮಾಡ್ತಾ ಇದೀವಿ. ಸರ್ಕಾರದ ವಿರುದ್ಧ ವಿವಿಧ ಇಲಾಖೆಗಳ ಅಕ್ರಮದ ಆರೋಪವನ್ನ ನಿರಂತರವಾಗಿ ತುಂಬಾ ಕಾನ್ಫಿಡೆಂಟ್ ಆಗಿ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ರು. ಇಲ್ಲಿ ತನಕ ಒಂದು ಲೇಖ ಈ ವಿಚಾರದಲ್ಲಿ ಸೋಮವಾರದಿಂದ ಅಸಲಿ ಲೇಖ ಸ್ಟಾರ್ಟ್ ಆಗುತ್ತೆ ಅನ್ನೋ ಮಾತು ಕೂಡ ಇದೆ. ನಾಲ್ಕು ಇಲಾಖೆಗಳ ವರ್ಗಾವಣೆ ವಿಚಾರದ ಬಗ್ಗೆ ಎಚ್ಡಿ ಕುಮಾರಸ್ವಾಮಿ ಅವರತ್ರ ಯಾವ ಬ್ರಹ್ಮಾಸ್ತ್ರಗಳು ಇದೆ ಅವರ ಬತ್ತಳಿಕೆಯಲ್ಲಿ ಅನ್ನೋ ಪ್ರಶ್ನೆ ಇದೆ. ಹುಡುಕೋಕೆ ಹೋದಂತಹ ಎಚ್ಡಿಕೆಗೆ ಸಿಕ್ಕಿದ್ದೇನು ಸಾಕ್ಷ್ಯಗಳು ಬಿಟ್ಟಿದ್ದೇನು ಆ ಪೆನ್ ಡ್ರೈವ್ ಮೂಲಕ ನೆಕ್ಸ್ಟ್ ಪೊಲಿಟಿಕಲ್ ಡ್ರೈವ್ ರಾಜ್ಯ ರಾಜಕಾರಣದಲ್ಲಿ ಹೇಗಾಗುತ್ತೆ ಇದರ ಕಂಪನ ಯಾವ ತೀವ್ರತೆಯನ್ನು ಸೃಷ್ಟಿ ಮಾಡುತ್ತೆ ರಾಜ್ಯ ರಾಜಕಾರಣದಲ್ಲಿ ಅನ್ನೋ ಪ್ರಶ್ನೆ ಇರುವಂಥದ್ದು. ಇದೇ ವಿಚಾರವಾಗಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಹಾಗಾದರೆ ಎಚ್ ಡಿ ಕೆ ಪೆನ್ ಡ್ರೈವ್ನ ರಹಸ್ಯ ಯಾವಾಗ ಸ್ಫೋಟ ಆಗಬಹುದು, ಏನಿದೆ ಅದರಲ್ಲಿ, ಇಲ್ಲಿ ತನಕ ಒಂದು ಲೇಖ, ಸೋಮವಾರದಿಂದ ಅಸಲಿ ಲೇಖ, ಸರ್ಕಾರವನ್ನು ಇನ್ನಷ್ಟು ತೀವ್ರ ಪ್ರಮಾಣದಲ್ಲಿ ಕಾಡಬಹುದು ಕುಮಾರಸ್ವಾಮಿಯವರು ಅನ್ನೋ ಮಾತು ಚರ್ಚೆ ಆಗ್ತಾ ಇದೆ ಸದ್ಯಕ್ಕೆ ರಾಜಕೀಯ ಪಡಸಾಲಿಯಲ್ಲಿ. ಹಾಗೆ ಎಚ್ ಡಿ ಕೆ ಪೆನ್ ಡ್ರೈವ್ ಬಿಜೆಪಿ ಸಪೋರ್ಟ್, ಸಿದ್ದರಾಮಯ್ಯ ಕ್ಲಿಯರ್ ಟಾರ್ಗೆಟ್. ಸೊ ಈ ವಿಚಾರದಲ್ಲಿ ಇನ್ನೂ ಯಾವ್ಯಾವ ಸಾಕ್ಷ್ಯಗಳ ಬಗ್ಗೆ ಮಾತಾಡ್ತಾರೆ ಕುಮಾರಸ್ವಾಮಿಯವರು, ಸೋಮವಾರ ಸಿಡಿಬಹುದಾದಂತಹ ಬಾಂಬ್ನ ತೀವ್ರತೆ ಹೇಗಿರುತ್ತೆ, ಯಾವ ಪ್ರಮಾಣದಲ್ಲಿ ಯಾರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಢವಢವ ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇರುವಂಥದ್ದು. ನಾಲ್ಕು ಇಲಾಖೆಗಳ ವರ್ಗಾವಣೆ ವಿಚಾರದ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿಯವರು ತಮ್ಮದೇ ನೆಟ್ವರ್ಕ್ಗಳ ಮೂಲಕ ತಲಾಶ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಷ್ಟು ಮಾಹಿತಿ ಇಲ್ಲದೆ ಅವರು 100 ಪಟ್ಟು ಸ್ಟ್ರಾಂಗ್ ಆಗಿ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾ ಇಲ್ಲ. ಕಾಂಗ್ರೆಸ್ಗೆ ಕೌಂಟರ್ ಕೊಡೋದಕ್ಕೂ ಟೈಮ್ ಕೊಡದೆ ಅವರು ಹೋದಲ್ಲಿ ಬಂದಲ್ಲಿ ಕಾಂಗ್ರೆಸ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ನಾಲ್ಕು ಇಲಾಖೆಗಳಲ್ಲಿ 3 ಪ್ರಭಾವಿಗಳ ಸಂಭಾಷಣೆ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸೋ ಕೆಲಸವನ್ನು ಕುಮಾರಸ್ವಾಮಿಯವರು ಮಾಡಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಪ್ರಮುಖ ಅಧಿಕಾರಿಗಳ ವಿಚಾರದಲ್ಲಿ ಸಂಭಾಷಣೆ ನಡೆಸಿರುವಂತಹ ಆಡಿಯೋ ಲಭ್ಯತೆ ಕುಮಾರಸ್ವಾಮಿಯವರಿಗೆ ಇದೆ ಅನ್ನುವಂತಹ ವಿಚಾರ ಕೂಡ ಸದ್ಯಕ್ಕೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಾ ಇದೆ. ಸಿದ್ದರಾಮಯ್ಯ ಟೀಮ್ ವಿರುದ್ಧ ಎಚ್ ಡಿ ಕೆ ಪೆನ್ ಡ್ರೈವ್ ಬ್ರಹ್ಮಾಸ್ತ್ರಕ್ಕೆ ಪ್ಲಾನನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಈ ಸರ್ಕಾರದ ಇಮೇಜು ಕುಮಾರಸ್ವಾಮಿಯವರ ಪೆನ್ ಡ್ರೈವ್ ಸ್ಫೋಟದಿಂದ ಟಾರ್ನಿಶ್ ಕೂಡ ಆಗಬಹುದು, ಏನು ಬೇಕಾದರೂ ಯಾವ ಕ್ಷಣದಲ್ಲಿ ಬೇಕಾದರೂ ಆಗಬಹುದು ಅನ್ನುವಂತಹ ಚರ್ಚೆ ಕೂಡ ಆಗ್ತಾ ಇದೆ. ಅದರಲ್ಲಿ ಬಂತು ರಾಜೀನಾಮೆ ಕೊಡ್ಲೇಬೇಕಾದ್ರೆ ಅದು ಏನ ಬ್ರದರ್, ಬಹಳ ಜನಕ್ಕೆ ನಮ್ಮದ 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 ಅಂತ ಶುರುವಾಗಿದೆ. ವಿರೋಧಿ ಪಕ್ಷದ ಶಾಸಕರುಗಳೇನಿದ್ದಾರೆ, ಶಾಸಕರಿದ್ದಂಥ ಕ್ಷೇತ್ರದಲ್ಲೂ ಶಾಸಕರಿಗೆ ಲೆಕ್ಕ ಇಲ್ಲ, ಗೌರವ ಇಲ್ಲ. ನಮ್ಮದು ಮನೆ ಹಣ ಹೋಗಲಿ, ಕಾಂಗ್ರೆಸ್ ಶಾಸಕರ ಹಣಬರ ಏನಾಗಿದೆ ಅನ್ನೋದು ಗೊತ್ತು ನನಗೆ. ಪಾಪ ಅವರು ಒಂದು ವರ್ಗಾವಣೆ ಮಾಡ್ಕೋಬೇಕು ಅಂದರು ಹೇಳಿದ್ನಲ್ಲ, ಯಾವುದೋ ಹೊಸ ಹೊಸ ಟ್ಯಾಕ್ಸ್ಗಳು ಬಂದವಲ್ಲ, ಆ ಟ್ಯಾಕ್ಸ್ ಕೊಟ್ಟರೆ ಬರೀ ಎಮ್ ಎಲ್ ಎ ಲೆಟ್ರ್ ಕೊಟ್ಟರೆ ಆಗಲ್ಲ, ಅವ್ರ ಕ್ಷೇತ್ರದಲ್ಲೂ ಕಾಂಗ್ರೆಸ್ನ ಶಾಸಕರುಗಳ ಹಣೆ ಬರುವೆ. ಈ ಲೆಟ್ರು ಟ್ಯಾಕ್ಸ್ದು ದುಡ್ಡು ಕೊಟ್ಟಮೇಲೆ ಆ ಲೆಟ್ರ್ ಗೌರವ ಇದು ನಡೀತಾ ಇರೋದು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ರವೀಶ್. ರವೀಶ್, ಯಾವಾಗ ಈ ಪೆನ್ ಡ್ರೈವ್ ಸ್ಫೋಟ ಆಗುತ್ತೆ, ಯಾರ್ಯಾರಿಗೆ ಇದು ಸಂಕಷ್ಟವನ್ನು ತರುತ್ತೆ ಅನ್ನುವಂತಹ ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಎಷ್ಟು ಕುತೂಹಲವನ್ನು ಕೇಳಿಸ್ತಾ ಇದೆಯೋ ಸಾರ್ವಜನಿಕರಲ್ಲೂ ಅಷ್ಟೇ ಇದೆ. ಸೊ ಯಾವಾಗ ಸ್ಫೋಟ ಆಗಬಹುದು, ಏನೇನು ಅಡಕ ಆಗಿದೆ ಅಂತ ಪೆನ್ ಡ್ರೈವ್ನಲ್ಲಿ? ಮಮತಾ, ಪ್ರಮುಖವಾಗಿ ಈ ರೀತಿಯ ರಾಜಕಾರಣದ ಕೆಸರಚಟದ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅದು ಕೆಲವೊಂದು ಬಾರಿ ಸ್ಫೋಟನೂ ಆಗ್ಬೋದು, ಆಗ್ದೇ ಇರ್ಬೋದು. ಆದ್ರೆ ಕುಮಾರಸ್ವಾಮಿ ಅವರು ಇದನ್ನ ಸವಾಲಾಗಿ ತೆಗೆದುಕೊಂಡಿರೋ ಎಲ್ಲಾ ಸೂಚನೆಗಳು ಕಾಣಿಸ್ತಾ ಇದೆ. ಯಾಕೆಂದ್ರೆ ಮೊನ್ನೆಯಷ್ಟೇ ಒಂದು ರೀತಿಯಲ್ಲಿ ಕಲಾಪದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಕೇಳಿಸುವಂತ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಈ ಸಂದರ್ಭದಲ್ಲಿ ಪೆನ್ ಡ್ರೈವ್ ವಿಚಾರವಾಗಿ ಕೂಡ ಕಾಂಗ್ರೆಸ್ನ ಸಚಿವರುಗಳು ಸವಾಲನ್ನ ಹಾಕಿದ್ರು. ಹಾಗಾಗಿ ಕುಮಾರಸ್ವಾಮಿ ಅವರ ಬಳಿ ಇರತಕ್ಕಂತ ಪೆನ್ ಡ್ರೈವ್ ನಲ್ಲಿ ಯಾರ ಆಡಿಯೋ ಇದೆ, ನಿಜಕ್ಕೂ ಕೂಡ ಆ ಒಂದು ಅಸಲಿ ಆಡಿಯೋ ಆ ಒಂದು ಇಲಾಖೆಗಳಿಗೆ ಸಂಬಂಧಪಟ್ಟಂತ ಪ್ರಭಾವಿಗಳದೇ ಇರುತ್ತಾ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಆದ್ರೆ ಒಂದಂತೂ ಸತ್ಯ, ಸದನದ ಒಳಗಡೆ ಇದನ್ನ ಒಂದ್ ರೀತಿಯಲ್ಲಿ ಬಹಿರಂಗಗೊಳಿಸ್ತಾ ಇದ್ರು ಕೂಡ ಸದನದ ಹೊರಗೆ ಇದನ್ನ ಒಂದ್ ರೀತಿಯಲ್ಲಿ ರಿಲೀಸ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಮುಂದೆ ಸೋಮವಾರದಿಂದ ಬೇರೆ ರೀತಿಯ ರಾಜಕಾರಣವು ಕೂಡ ನಡೆಯುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಪೆನ್ ಡ್ರೈವ್ ನಲ್ಲಿ ಸಂಭಾಷಣೆ ಮಾಡಿರ್ತಕ್ಕಂತ ಪ್ರಭಾವಿಗಳು ಯಾರು ಅನ್ನೋದೀಗ ಒಂದ್ ರೀತಿಯಲ್ಲಿ ಕುತೂಹಲ ಇರ್ತಕ್ಕಂಥದ್ದು. ಯಾಕೆಂದ್ರೆ ಆ ಇಲಾಖೆಗೆ ಸಂಬಂಧಪಟ್ಟಂತ ಸಚಿವರದೋ ಅಥವಾ ಆ ಇಲಾಖೆಗೆ ಸಂಬಂಧಪಟ್ಟಂತ
ಪ್ರಮುಖ ಅಧಿಕಾರಿಗಳದು ಯಾರು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಒಂದಂತೂ ಸತ್ಯ, ಎಲ್ಲೋ ಒಂದ್ ಕಡೆ ಮೂರ್ ನಾಲ್ಕು ಇಲಾಖೆಗಳ ಸಂಭಾಷಣೆಗಳ ಬಗ್ಗೆ ಕುಮಾರಸ್ವಾಮಿ ಅವರು ತಲಾಸ್ ನಡೆಸಿರ್ತಕ್ಕಂಥದ್ದು. ಯಾಕೆಂದ್ರೆ ವರ್ಗಾವಣಾ ಪ್ರಕ್ರಿಯೆ ಸಹಜ ಪ್ರಕ್ರಿಯೆ ಆದ್ರೂ ಕೂಡ ಕೆಲ ವರ್ಗಾವಣೆಗಳಲ್ಲಿ ಬೇರೆ ಬೇರೆ ರೀತಿಯ ಆ ಒಂದು ದಂಧೆ ನಡೆದಿದೆ ಅಂತ ಕುಮಾರಸ್ವಾಮಿ ಅವರೇ ಆರೋಪ ಮಾಡಿದ್ರು. ಹಾಗಾಗಿ ಈ ಒಂದು ಸಹಜ ಪ್ರಕ್ರಿಯೆಯ ಒಂದು ವರ್ಗಾವಣೆಯ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಕೆಲ ಇಲಾಖೆಗಳಲ್ಲಿ ಆಗಿರ್ತಕ್ಕಂತ ಬೇರೆ ಬೇರೆ ರೀತಿಯ ಲೋಪಗಳು ನನ್ನ ಬಳಿ ಇದೆ ಅಂತ ಕೂಡ ಕುಮಾರಸ್ವಾಮಿ ಅವರು ಸಾರಿ ಸಾರಿ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಆ ಒಂದು ಸೋಮವಾರದಿಂದ ಎಲ್ಲ ಒಂದ್ ಕಡೆ ಸದನದ ಹೊರಗಡೆ ಬೇರೆ ರೀತಿಯ ಒಂದು ರಾಜಕಾರಣಕ್ಕೆ ವೇದಿಕೆಯನ್ನ ಕಲ್ಪಿಸುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಕುಮಾರಸ್ವಾಮಿ ಅವರು ಇಲ್ಲಿ ತನಕ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಅಂದ್ರೆ ಯಾವ ಇಲಾಖೆಗಳು ಆ ನಾಲ್ಕು ಇಲಾಖೆ ತಲಾಶ್ ಮಾಡಿದಂತಹ ಸಂದರ್ಭದಲ್ಲಿ ಎಷ್ಟು ಜನರ ಸಂಭಾಷಣೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಕೂಡ. ಯಾಕೆಂದ್ರೆ ಕುಮಾರಸ್ವಾಮಿ ಅವರಿಗೆ ಅಧಿಕಾರಿಗಳ ಆಪ್ತ ಅಧಿಕಾರಿಗಳ ಒಂದು ಪಡೆ ಏನಿದೆ ಅದು ಇನ್ನು ಸರ್ಕಾರದ ಮಟ್ಟದಲ್ಲಿ ಇದೆ. ಹಾಗಾಗಿ ಅವರಿಂದನೇ ಮಾಹಿತಿ ಹೋಗಿರ್ಬಹುದು ಅಂತಾನು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಹಾಗಾಗಿ ಆ ಒಂದು ಸಂಭಾಷಣೆ ಆಡಿಯೋ ಎಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಯಾರ ಮೇಲೆ ಒಂದು ಆ ಒಂದು ದಾಳಿ ನಡೆಸುತ್ತೆ ಅನ್ನೋದು ಆಧಾರದ ಮೇಲೆ ಕರ್ನಾಟಕದ ಆ ಒಂದು ಮುಂದಿನ ಒಂದು 10-15 ದಿನದ ರಾಜಕಾರಣ ರಂಗೇರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಮತಾ, ಧನ್ಯವಾದ ರವೀಶ್ ನಮ್ಮೆಲ್ಲ ಮಾಹಿತಿಗಾಗಿ. ಗುಟ್ಟನ್ನ ಇನ್ನೂ ಕಾಪಾಡ್ಕೊಳ್ತಾ ಇದ್ದಾರೆ, ಹಾಗಾದ್ರೆ ಅದನ್ನ ರಟ್ಟು ಮಾಡ್ತಾರ ನಿಜಕ್ಕೂ? ಅಥವಾ ಇದು ಕೂಡ ಕಾಂಗ್ರೆಸ್ನವರ ಆರೋಪ ಇದೆಯಲ್ಲ, ಮಂತ್ರಕ್ಕಿಂತ ಉಗುಳೆ ಜಾಸ್ತಿ ಆಗ್ತಾ ಇದೆ ಕುಮಾರಸ್ವಾಮಿ ಅವರದು ಅನ್ನೋ ರೀತಿನೇ ಅದೇ ಹಾದಿಯಲ್ಲಿ ಸಾಗ್ಬಿಡುತ್ತಾ? ಕುತೂಹಲ ಇದೆ.